ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಮ್ಸ್ ಲಿಟಲ್ ವರ್ಲ್ಡ್. ನನ್ನ ಹೆಸರು ಅಕ್ಷಿತಾ ಅಂತ. ನನಗೆ 2 ಇಯರ್ಸ್ ಓಲ್ಡ್ ಮಗ ಇದ್ದಾನೆ. ಇವತ್ತು ಫ್ರೈಡೇ, ಟೈಮ್ ಬಂದುಬಿಟ್ಟು 6:00 ಆಗಿದೆ. ಅದಕ್ಕೋಸ್ಕರ ಇವಾಗ ಲಾಕ್ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಮಾಡೋದಕ್ಕೆ ಆಗಲಿಲ್ಲ, ಸಂಜೆ ಇವಾಗ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಏನು ಅಂತಂದರೆ ಫ್ರೈಡೇ, ಈಗ ನನ್ನ ನಾನಿವಾಗ ಪೂಜೆ ಮಾಡಬೇಕು. ಮತ್ತು ನಾಳೆ ಏನು ಸ್ಯಾಟರ್ಡೇ, ನಾಳೆ ಏನು ಸ್ಪೆಷಲ್ಲು, ನ್ಯೂ ಇಯರ್. ಅದಕ್ಕೋಸ್ಕರ ಇವತ್ತು ನಾನೇ ಸ್ಪೆಷಲಾಗಿ ಮನೆಯಲ್ಲಿ ಕೇಕ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಪೂಜೆ ಮಾಡೋದಕ್ಕೆ ಹೊರಡ್ತಾ ಇದ್ದೀನಿ. ಪೂಜೆ ಎಲ್ಲ ಆದಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು, ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ, ಈ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಪೂಜೆ ಎಲ್ಲ ಆಯಿತು, ಕೇಕ್ ಮಾಡೋದಕ್ಕೆ ಹೊರಡ್ತಾ ಇದ್ದೀನಿ. ನೋಡಿ ನಾನು ಹೇಗೆ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಈಗ ಕೇಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆದರೆ ನಾನು ಇಲ್ಲಿ ಜಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ಇಲ್ಲಿ ಯಾವುದೇ ಕ್ಲಿಯರ್ ಸ್ಟೆಪ್ಸ್ ಆ ಕೇಕ್ ರೆಸಿಪಿ ನಾನು ತೋರಿಸ್ತಿಲ್ಲ. ನಿಮಗೆ ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ಇನ್ನೊಂದು ವಿಡಿಯೋ, ನೆಕ್ಸ್ಟ್ ವಿಡಿಯೋ ನಾನು ಕೇಕ್ ರೆಸಿಪಿ ಮಾಡಿ ಹಾಕ್ತೀನಿ. ನಾನು ಈಗ ನಾನು ಓವನ್ನ ಪ್ರೀಹೀಟ್ ಮಾಡ್ತಾ ಇದ್ದೀನಿ. ಕೇಕ್ ಬೇಕ್ ಮಾಡೋದಕ್ಕೂ ಮುಂಚೆ ಓವನ್ ಆಗಲಿ ಕುಕ್ಕರಲ್ಲಿ ಮಾಡೋದಾದರೂ ಪರವಾಗಿಲ್ಲ, 5 ಮಿನಿಟ್ಸ್ ನಾವು ಪ್ರೀಹೀಟ್ ಮಾಡಬೇಕು. ನಾನು ಇಲ್ಲಿ 200 ಡಿಗ್ರಿ ಸೆಲ್ಷಿಯಸ್ ಇಟ್ಕೊಂಡು ಪ್ರೀಹೀಟ್ ಮಾಡ್ತಾ ಇದ್ದೀನಿ ಓವನ್ನ. ಈಗ ನೋಡಿ ಪ್ರೀಹೀಟ್ ಆಗಿದೆ. ಈ ಥರ ಟ್ಯಾಪ್ ಮಾಡಿದ್ರೆ ಬಬಲ್ಸ್ಗೆ ಫಾರ್ಮ್ ಆಗೋದೆಲ್ಲನೂ ಇದಾಗುತ್ತೆ, ಬಬಲ್ಸ್ ಫಾರ್ಮ್ ಆಗೋದಿಲ್ಲ. ಈಗ ಓವನ್ ಒಳಗಡೆ ಇಡ್ತಾ ಇದ್ದೀನಿ ನಾನು ಕೇಕ್ ಬೇಕ್ ಮಾಡೋದಕ್ಕೆ. ಈಗ ನಾನು ಒಂದು ಜಸ್ಟ್ 28 ಮಿನಿಟ್ಸ್ ಇಡ್ತಾ ಇದ್ದೀನಿ. ಒಂದು 28 to 29 ಮಿನಿಟ್ಸ್ ಬೇಕಾದರೆ ಸಾಕು, ಅದು 200 ಡಿಗ್ರಿ ಸೆಲ್ಷಿಯಸ್ಸಲ್ಲೇ ಇರಬೇಕು ಅಥವಾ 180 or 190 ಇರಬೇಕು. ನೋಡಿ ನಾನು ನೋಡಿ ಕೇಕ್ ಬೇಕಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಕೇಕು. ನಿಮಗೆ ಒಂದು ಟ್ರಿಕ್ ಕೊಡ್ತೀನಿ, ಕೇಕ್ ಬೆಂದಿದೆಯೋ ಇಲ್ಲೋ ಅಂತ ನೋಡೋದಕ್ಕೆ ಒಂದು ಟೂತ್ ಪಿಕ್ಕಲ್ಲಿ ಪ್ರಿಕ್ ಮಾಡಿ ನೋಡಿ, ತುಂಬ ಕ್ಲಿಯರಾಗಿ ಬರಬೇಕು. ಸ್ಟಿಕ್ಕಿ ಆಗಿದ್ರೆ ಅದು ಬೆಂದಿಲ್ಲ ಅಂತ, ಸ್ಟಿಕ್ಕಿ ಆಗಿಲ್ಲ ಅಂತಂದರೆ ಅದು ಕ್ಲಿಯರಾಗಿ ಬೆಂದಿದೆ ಅಂತ. ಕೂಲ್ ಆಗೋದಕ್ಕೆ ಇಟ್ಟಿದ್ದೀನಿ. ಕೂಲ್ ಆಗೋ ಅಷ್ಟೊತ್ತಿಗೆ ಇವಾಗ ಡಿನ್ನರ್ ಪ್ರಿಪೇರ್ ಮಾಡಬೇಕು. ಡಿನ್ನರ್ ಪ್ರಿಪೇರ್ ಮಾಡೋದಕ್ಕೆ ಬಂದಿದ್ದೀನಿ. ಇವತ್ತು ಏನು ಡಿನ್ನರ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಮಾಡೋದು ಅಂತಂದರೆ, ಇವತ್ತು ಹೀರೆಕಾಯಿ ಇದೆ,
ಅದಕ್ಕೋಸ್ಕರ ಹೀರೆಕಾಯಿ ಚಟ್ನಿ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಯಾವ ರೀತಿ ಹೀರೆಕಾಯಲ್ಲಿ ಚಟ್ನಿ ಮಾಡ್ತೀನಿ ಅಂತ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತೀನಿ, ಬರೀ ತೋರಿಸ್ತೀನಿ. ಹೀರೆಕಾಯಿ ಚಟ್ನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಹೀರೆಕಾಯಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿರೋ ವೈಟ್ ಎಲ್ಲ ಕಟ್ ಮಾಡಿ ನೀಟಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸ್ವಲ್ಪ, ಮತ್ತು ನಾನು ಇಲ್ಲಿ ಖಾರಕ್ಕೆ ನೋಡ್ಕೊಂಡು ತೊಗೊಂಡಿದ್ದೀನಿ. ನಾನು ಇಲ್ಲೊಂದು 7-8 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ನೀವು ಖಾರ ನೋಡ್ಕೊಂಡು ತೊಗೊಳ್ಳಿ. ಮತ್ತು ಇಲ್ಲಿ ಸ್ವಲ್ಪ ಒಗ್ಗರಣೆಗೂ ಮತ್ತು ಚಟ್ನಿ ಮಾಡೋದಕ್ಕೆ ಎರಡಕ್ಕೂ ನಾನು ಇಲ್ಲಿ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ, ಸಾಸಿವೆ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಜೀರಿಗೆ ತೊಗೊಂಡಿದ್ದೀನಿ, ಸ್ವಲ್ಪ ಅರಶಿನ, ಮತ್ತು ಇಲ್ಲಿ ನಾನು 1.5 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ, ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಇಲ್ಲಿ ನಿಂಬೆಹಣ್ಣಷ್ಟು ಗಾತ್ರ ಅಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ನಾನು 1.5 ಟೇಬಲ್ ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ. ಉಪ್ಪು ರುಚಿಗೆ ನೋಡಿಕೊಂಡು ಹಾಕ್ಕೊಳ್ಬೇಕು. ಈಗ ನಾನು ಒಂದು ಕಡಾಯಿಗೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಕಾದಿದಾದಮೇಲೆ ನಾನು 1.5 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು 1.5 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಬ್ರೌನ್ ಟರ್ನ್ ಆಗ್ತಿದೆ. ಈಗ ನಾನು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಬೆಳ್ಳುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಅದ್ರ ಜೊತೆನೇ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಈಗ ಇದು ಫ್ರೈ ಆಗಿದೆ, ಈಗ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಲೈಟಿಶ್ ಕಲರ್ ಆದರೆ ಸಾಕು, ಲೈಟ್ ಕಲರಾಗಿ ಟರ್ನ್ ಆಗಬೇಕು ಈರುಳ್ಳಿ. ಅಲ್ಲಿವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಗಿದೆ, ಲೈಟ್ ಕಲರ್ ಆಗಿದೆ. ಈಗ ನಾನು ಹೀರೆಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹೀರೆಕಾಯಿನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆಗಿ ಇದೀಗ ಫ್ರೈ ಆಗಿದೆ. ಈಗ ನಾನು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು 1.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲ ಚಟ್ನಿಗೆ. ಈಗ ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿಕೊಂಡು ಸೊ ಒಂದು 5 ಮಿನಿಟ್ಸ್ ಅಥವಾ 3-4 ಮಿನಿಟ್ಸ್ ಬೇಯಿಸ್ಕೊಳ್ತೀನಿ. ಇದಕ್ಕೀಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹುಣಸೆಹಣ್ಣು, ನಾನು ನಿಂಬೆಹಣ್ಣಷ್ಟು ಗಾತ್ರದ ನಿಂಬೆ ಹುಣಸೆಹಣ್ಣು ತೊಗೊಂಡಿದ್ದೆ. ಆ ಹುಣಸೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಗೋಳಿಸ್ಕೊಳ್ತಾ ಇದ್ದೀನಿ ನಾನು ಎಣ್ಣೆದಲ್ಲಿ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಮೀಡಿಯಮ್ ಆಗಿ ಒಂಚೂರು ಬೆಲ್ಲ ಹಾಕ್ಕೊಳ್ಳಿ. ಇದಕ್ಕೀಗ ಅರಶಿನ ಹಾಕ್ಕೊಳ್ತಾ ಇದ್ದೀನಿ, 1/4 ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಾದಮೇಲೆ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಅದೇ ಬಿಸಿಯಲ್ಲಿ ಅದು ಕೊತ್ತಂಬರಿ ಒಂದು ಸ್ವಲ್ಪ ಬೇಯುತ್ತೆ. ಅದಕ್ಕೋಸ್ಕರ ನಾನು ಸ್ಟವ್ ಆಫ್ ಮಾಡಿದ್ದಾದಮೇಲೆ ನಾನು ಲಾಸ್ಟ್ನಲ್ಲಿ ಕೊತ್ತಂಬರಿ ಹಾಕ್ಕೊಳ್ತೀನಿ. ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಇದು ನೋಡಿ ಈಗ ಕೂಲ್ ಆಗಿದೆ. ಮಿಕ್ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಆಗಾಗ ನೋಡಿಕೊಂಡು ಅದು ಇದು ಸ್ವಲ್ಪ ಚಿಕ್ಕದಾಗಿ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚಿಕ್ಕದಾಗಿ ಆ್ಯಡ್ ಮಾಡ್ಕೊಬೇಕು. ವಾಟರ್ ಜಾಸ್ತಿನೂ ಆ್ಯಡ್ ಮಾಡ್ಕೊಳ್ಬಾರ್ದು. ಕಮ್ಮಿ ಅಮೌಂಟಲ್ಲಿ ವಾಟರ್ ಆ್ಯಡ್ ಮಾಡ್ಕೊಳ್ಬೇಕು ನೀವು. ಇದಾಗಿದೆ ಈಗ. ಈಗ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ. ಇದನ್ನು ಈಗ ಒಗ್ಗರಣೆ ಮಾಡೋಣ. ಫ್ರೈ ಮಾಡ್ಕೊಂಡಿದ್ದ ಪ್ಯಾನಲ್ಲೇ ನಾನು ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಈಗ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸಾಸಿವೆ ಸಿಡ ಸಿಡ ಅನ್ನಬೇಕು. ಈಗ ನಾನು ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವಾಗ ಸ್ಟವ್ ಆಫ್ ಮಾಡಿ ಮತ್ತೆ ಚಟ್ನಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಚಟ್ನಿ ಆ್ಯಡ್ ಮಾಡುವಾಗ ಬಿಸಿ ಇದರಲ್ಲಿ ನಾವು ಸ್ಟವ್ ಆಫ್ ಆಗಿರಬೇಕು. ಆವಾಗೇ ಆ್ಯಡ್ ಮಾಡಬೇಕಾಗಿರೋದು ಚಟ್ನಿನ. ಈಗ ಇದು ಚಟ್ನಿ ಆ್ಯಡ್ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿನ ಅನ್ನದ ಜೊತೆ ಹಾಕ್ಕೊಂಡು ತಿಂತಿದ್ರೆ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಯಾರಾದರೂ ಟ್ರೈ ಮಾಡಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಈಗ ನಮ್ಮದು ಡಿನ್ನರ್ ಎಲ್ಲ ಆಗಿದೆ. ನೋಡಿ ನನ್ನ ಮಗ ರೂಮಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಮೌಸ್ನ ಇಟ್ಕೊಂಡು ಏನು ಮಾಡ್ತಿದ್ದಾನೆ ಅಂತ. ಅವನು ಅದನ್ನು ಫೋನ್ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದಾನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.